ಭಾರತ್ ಜೋಡೋ ಯಾತ್ರೆಗೆ ಅಥಣಿಯಿಂದ 5,000 ಜನ ಭಾಗಿ. ಎಸ್ಕೆ ಬುಟಾಳಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆಯಲ್ಲಿ ಅಥಣಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸುಮಾರು 5,000 ಅಧಿಕ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸದಾಶಿವ ಬುಟಾಳಿ ಹೇಳಿದರು. ಅವರು ತಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇದೇ ದಿನಾಂಕ 21/2022 ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಅಥಣಿಯ ಕಾಂಗ್ರೆಸ್ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಥಣಿ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿ ಪುರಸಭೆ ಸದಸ್ಯರು ಸೇರಿದಂತೆ ಪ್ರತಿ ಗ್ರಾಮಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಲಾಗಿದ್ದು, ಅದರಂತೆ ಅಥಣಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಥಣಿ ಪುರಸಭೆ ಸದಸ್ಯರಾದ ರೌಸಾ ಬೈಹೊಳೆ, ಚಿದಾನಂದ್ ಮುಕ್ಕುನಿ, ವಿಲಿನ್ ಯಳಮಲ್ಲೆ, ಸೈಯದ್ ಅಮೀನ್ ಗದ್ಯಾಳ್, ರಿಯಾಜ್ ಸನದಿ, ಬಸವರಾಜ್ ಹಳದಮಳ್, ಸೈಯದ್ ಗಡ್ಡೇಕರ್, ರಮೇಶ್ ಪವಾರ್, ರವಿ ಬಡಕಂಬಿ, ಸಚಿನ್ ಬುಟಾಳೆ, ಶಂಕರ್ ಮಗದುಂ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ನಮಗೆ ಅವ್ರು ಕಂಡೀಷನ್ ಮಾಡಿದ್ದು 2,500, ಆದರೂ ಸಹಿತ ನಮ್ಮಲ್ಲಿ 5,000 ಮಟ್ಟ ಜನ ರೆಡಿ ಆಗ್ಲಾಕತ್ತಾರ. ಅಷ್ಟು ವ್ಯವಸ್ಥೆ ಮಾಡಿಕೊಂಡು ಭಾರತ್ ಜೋಡೋ ಒಳಗೆ ನಮಗೆ ರಾಯಚೂರಿಗೆ ಕರೆದಾರ. ರಾಯಚೂರಿಗೆ ಹೋಗ್ಬೇಕು ಮತ್ತು 21ನೇ ತಾರೀಕಿಗೆ ಹೋಗ್ತೀವಿ. ಅದಕ್ಕೆ ನೈಟ್ ಬರ್ಲಾಕೆ ಹೇಳ್ತಾರೆ ಅಥವಾ ಬೆಳಗ್ಗೆ ಬರ್ಲಾಕೆ ಹೇಳ್ತಾರೆ. ಅವ್ರ ಆದೇಶ ಮೇರೆಗೆ ಅವ್ರು ಹೆಂಗೆ ಆದೇಶ ಮಾಡ್ತಾರೆ ಅದ್ರ ಥರ ನಾವು ಹೋಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಭಾರತ ಜೋಡೋಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬರತೈತ್ರಿ ಕಾರ್ಯಕರ್ತರು. ಹೌದು, ಯಾವ ರೀತಿ ನಿಮಗೂ ಕಾರ್ಯಕರ್ತರು ಬೆಂಬಲ? ಇಲ್ಲ, ನನಗೂ ಕಾರ್ಯಕರ್ತರು, ನಾವು ಬರ್ತೀವಿ, ನಮಗೂ ಗಾಡಿ ಕೊಡ್ರಿ ಅಥವಾ ನಾವು ಸ್ವಂತ ಗಾಡಿ ತೊಗೊಂಡಿದ್ವಿ. ಜಾಸ್ತಿ ನನ್ನ ಅನಿಸಿಕೆ ಪ್ರಕಾರ ನಾವು ಗಾಡಿ ಕೂಡೋದಕ್ಕಿಂತಲೂ ಅವ್ರು ಸ್ವಂತ ಗಾಡಿ ಇದಾವೆ. ಈಗ ಯಾಕಂದರೆ ಎಲ್ಲ ವ್ಯವಸ್ಥೆದಾಗ ಈಗ ಜನ ಐತಿ. ಯಾಕಂದರೆ ರೈತರು ಆಗಲಿ, ಹುಡುಗರು, ಯುವಕರು ಎಲ್ಲರೂ ಕೂಡ್ಕೊಂಡು ಈಗ ಏನು ಮಾಡ್ಲತ್ತಾರೋ, ನಾವು ಸ್ವಂತ ನಮ್ಮ ಗಾಡಿ ತೊಗೊಂಡ್ಬರ್ತೀವಿ ರೀ, ನಮ್ಮ ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಮ್ಮ ಜೊತೆಗೆ ಈಗಾಗಲೇ ಡಿಸ್ಕಷನ್ದಾಗ ಅದಾರ. ಇಲ್ಲ, ಒಂದು 5,000 ಜನ ಆಗ್ತೈತಿ. 5,000 ಹಾಂ, ಅವ್ರು ಹೇಳಿದ್ದು. ಹಾಂ, 250 ಗಾಡಿ ಆಗ್ತಾವ. ಹ್ಞೂ, 21ಕ್ಕೆ ಹೇಳ್ಯಾರ. 21ಕ್ಕೆ ಸಂಜಿಕಿ 20 ಸಂಜಿಕಿ ಬಿಡುದಾಗ್ತೈತಿ. 21 ಕಾಂಗ್ರೆಸ್ ಗಾಳಿ ಬೀಸಲಾಗ್ತೈತಿ. ಹಾಂ, ಬೀಳಿಸ್ಲಾಕತ್ತೈತಿ. ನೆಕ್ಸ್ಟ್ ಸರ್ಕಾರ ನಮ್ಮದೇ ಬರ್ತೈತಿ. ಮತ್ತು ಅದು ಅಲ್ಲದೆ ಈಗ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು ಅವರೇ ಆಗ್ತಾರೆ. ಈಗಾಗಲೇ ಎಣಿಕೆ ನಡೆದೈತಿ. ಆದರೂ ಸಹಿತ ಯಾವುದೇ ಪರಿಸ್ಥಿತಿಲಿ ಅವರೇ AICC ಅಧ್ಯಕ್ಷರಾಗ್ತಾರಂತ ಅಥಣಿಯಿಂದ ನಮ್ಮ ಕಾಂಗ್ರೆಸ್ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ ನಾವು ಆಹ್ವಾನ ಮಾಡಿದ್ದೀವಿ. ಯಾಕಂದರೆ ವರ್ಷ ಅವರು ಒಂದು ಸಲ ಬರ್ತಿದ್ರು, ಯಾರೋ 4 ಮಂದಿ ಕೂಡಿ, 6 ಮಂದಿ ಕೂಡಿ, 5 ಮಂದಿ ಕೂಡಿ, ಯಾರ್ಯಾರ್ದೋ ನಮಗೆ ಹೆಚ್ಚು ಪರಿಚಯ ಆಗ್ತಿರ್ಲಿಲ್ಲ. ಅದ್ರ ಸಲುವಾಗಿ ಈಗ ಯಾಕೆ ಕರೆದಿದ್ದೀವಿ ಅನ್ನೋದಕ್ಕೆ ಎಲ್ಲರದ್ದು ಒಂದು ಸಲ ಈಗ ಒಮ್ಮೆ ಕೂಡಿಸಿ ನಾವು ಮಾರಿ ನೋಡಿದೀವಪ್ಪ ಅಂದರೆ ಇವ್ರು ನಮ್ಮವರು, ಇವರು ಈ ಮೀಡಿಯಾದವರು, ಇದರವರು, ಈ ಪೇಪರ ಅತ್ ಅದು ಗೊತ್ತಾಗ್ತೈತಿ. ಮತ್ತು ದೀಪಾವಳಿಗೆ ಒಬ್ಬೊಬ್ಬರನ್ನ ಕರೆಸಿ ಒಬ್ಬರನ್ನ ಬಿಡೋದು ಬೇಡ ಅಂತಂದ ಒಟ್ಟು ಏನು ವಿಚಾರ ಮಾಡಿದ್ದೀವಿ ಅಂದರೆ ಎಲ್ಲ ಅವ್ರು ಸಣ್ಣ ಪೇಪರ್ ಇರಲಿ, ಸಣ್ಣ ಮೀಡಿಯಾ ಇರಲಿ, ದೊಡ್ಡ ಮೀಡಿಯಾ ಇರಲಿ, ಯಾರು ಎಲ್ಲರೂ ಸಮನಾಗಿ ಒಂದು ಕಡೆ ಕೂಡೋಣ ಅಂತಂದ ಉದ್ದೇಶ ಇಟ್ಕೊಂಡು ನಾವು ಕರೆದದ್ದ ಇಷ್ಟ ಉದ್ದೇಶ ಐತಿ. ಅದಕ್ಕಾಗಿ ಬೇರೆ ಯಾವ ಉದ್ದೇಶನೂ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ಮಟ್ಟ ನಮಗೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಪತ್ರಕರ್ತರಿಗೆ ವಂದನೆ ಹೇಳ್ತಾ ಇದ್ದೀನಿ.